ಎರಡನೆಯ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಆರನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯದ Chapter-10 ಗ್ಲೋಬ್ ಆ್ಯಂಡ್ ಮ್ಯಾಪ್ಸ್, ಗ್ಲೋಬ್ ಮತ್ತು ನಕಾಶೆಗಳು ಅನ್ನುವಂತಹ ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ಗ್ಲೋಬ್? ಗ್ಲೋಬ್ ಎಂದರೇನು? ದ ಗ್ಲೋಬ್ ಈಸ್ ಮಿನಿಯೇಚರ್ ಮಾಡೆಲ್ ಆಫ್ ದ ಅರ್ತ್. ಗ್ಲೋಬ್ ಎಂದರೆ ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಮೆನ್ಷನ್ ಎನಿ ಟು ಯೂಸಸ್ ಆಫ್ ಗ್ಲೋಬ್. ಯೂಸ್ ಆಫ್ ಗ್ಲೋಬ್, ಇಲ್ಲಿ ನಾವು ಗ್ಲೋಬ್ನ ಉಪಯೋಗಗಳನ್ನು ನೋಡೋಣ. ಮೊದಲನೆಯದು, ದ ಗ್ಲೋಬ್ ಈಸ್ ಯೂಸ್ಫುಲ್ ಟು ನೋ ದ ಶೇಪ್ ಆಫ್ ದ ಅರ್ತ್. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗಿರುತ್ತದೆ. ಇಟ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್, ಶೇಪ್ ಆ್ಯಂಡ್ ಸೈಜ್ ಆಫ್ ದ ಕಾಂಟಿನೆಂಟ್ಸ್, ಓಷಿಯನ್ಸ್ ಆ್ಯಂಡ್ ಸೀಸ್. ಭೂಮಿಯ ಮೇಲಿನ ಖಂಡ, ಸಮುದ್ರ, ಸಾಗರಗಳ ಸನ್ನಿವೇಶ, ಗಾತ್ರ ಹಾಗೂ ಆಕಾರ ತಿಳಿಯಲು ನೆರವಾಗುತ್ತದೆ. ವಾಟ್ ಈಸ್ ಮ್ಯಾಪ್? ಮ್ಯಾಪ್ ಅಥವಾ ನಕಾಶೆ ಎಂದರೆ ಏನು? ಅ ಡೈಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಆಫ್ ದ ಓಲ್ ಅರ್ತ್ or a part of it, all of flat surface according to scale is called a map. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸಿರುವ ಆಕೃತಿಯನ್ನು ನಕಾಶೆ ಎನ್ನುವರು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ವಿಚ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ನಕಾಶೆಗಳ ವಿಧಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ನಕಾಶೆಯ ವಿಧಗಳು ಯಾವುವು? ಆಕಾಶೀಯ ವಿಧಗಳನ್ನು ನೋಡೋಣ.